ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ 16.41 ಲಕ್ಷ ಮತದಾರರ ಹಕ್ಕು ಚುನಾವಣೆಗೆ 1977 ಮತಗಟ್ಟೆಗಳು, ಇದಕ್ಕಾಗಿ 6939 ಚುನಾವಣಾ ಸಿಬ್ಬಂದಿಗಳು, 85 ವರ್ಷ ಮೇಲ್ಪಟ್ಟ 738 ಮತದಾರರು ಕರೆತರಲು ವಾಹನ ವ್ಯವಸ್ಥೆ, ಹೀಗೆ ಅಗತ್ಯ ಸಿದ್ಧತೆಯೊಂದಿಗೆ ಉತ್ತರ ಕನ್ನಡ ಲೋಕಸಭಾ ಚುನಾವಣೆ ಯಶಸ್ವಿಯಾಗಿ ನಡೆಸಲು ಉತ್ತರ ಕನ್ನಡ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಈ ಅಂತಿಮ ಮತದಾರ ಪಟ್ಟಿಯ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂತೆ 16,41,151 ಮತದಾರರು ಇದ್ದಾರೆ. ಆ ಪೈಕಿ ಪುರುಷ ಮತದಾರರು 8,23,604 ಮತ್ತು ಮಹಿಳಾ ಮತದಾರರು 8,17,536, ಇತರೆ 16 ಜನ ಇದ್ದಾರೆ. ಈ ಬಗ್ಗೆ ತಮ್ಮ ಕಚೇರಿ ಕಾರ್ಯಾಲಯದಲ್ಲಿ ಜಿಲ್ಲಾಧಿಕಾರಿ ಹಾಗೂ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಚುನಾವಣಾಧಿಕಾರಿಯೂ ಆಗಿರುವ ಗಂಗೂಬಾಯಿ ಮಾನ್ಕರ್ ಮಾಹಿತಿ ನೀಡಿದ್ದು, ಮೇ 7 ನಡೆಯಲಿರುವ ಲೋಕಸಭಾ ಚುನಾವಣೆಗೆ ಈಗಾಗಲೇ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ 6939 ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದ್ದು, 1015 ಸಿಬ್ಬಂದಿಗಳು ವೆಬ್ಕಾಸ್ಟಿಂಗ್ ಕಾರ್ಯ ನಿರ್ವಹಿಸಲಿದ್ದು, 103 ಸಿಬ್ಬಂದಿ ಮೈಕ್ರೋ ಅಬ್ಸರ್ವರ್, 21 ವಿಡಿಯೋಗ್ರಾಫರ್ ಹಾಗೂ 200 ಸಿಬ್ಬಂದಿಗಳು ಸೆಕ್ಟರ್ ಆಫೀಸರ್ ಆಗಿ ಕರ್ತವ್ಯ ನಿರ್ವಹಿಸಲಿದ್ದಾರೆ. 3ನೇ ಹಂತದ ಯಾದೃಚ್ಛೀಕರಣ ಪ್ರಕ್ರಿಯೆ ಬಳಿಕ ನಿರ್ದಿಷ್ಟ ಕರ್ತವ್ಯ ಸ್ಥಳದ ಬಗ್ಗೆ ನಿಖರತೆ ತಿಳಿಯಲಿದೆ ಎಂದರು. ನಮಗೆ ಒಟ್ಟು ಈ ಒಂದು ಚುನಾವಣೆ ಕಾರ್ಯಕ್ಕೆ ನಿಯೋಜಿಸಿದಂಥ ಸಿಬ್ಬಂದಿಗಳು 6939. ಇದರಲ್ಲಿ ಫಸ್ಟ್ PRO ಬರ್ತಾರೆ, APRO ಬರ್ತಾರೆ, ಫಸ್ಟ್ ಪೋಲಿಂಗ್ ಆಫೀಸರ್, ಸೆಕೆಂಡ್ ಪೋಲಿಂಗ್ ಆಫೀಸರ್. ಆ್ಯಂಡ್ ಈ ಒಂದು ಚುನಾವಣೆ ಕರ್ತವ್ಯಕ್ಕೆ ನಾವು ಚುನಾವಣೆ ಸಿಬ್ಬಂದಿಗಳ ಜೊತೆ ಜೊತೆಗೆ ಬ್ಯಾಂಕ್ ಉದ್ಯೋಗಿಗಳನ್ನು ಕೂಡ ಮೈಕ್ರೋ ಅಬ್ಸರ್ವರ್ಸ್ ಅಂತ ಅಪಾಯಿಂಟ್ ಮಾಡಿದ್ದೀವಿ. ಈ ಸಂಖ್ಯೆ 303. 1015 ಮತಗಟ್ಟೆಗಳಲ್ಲಿ ವೆಬ್ಕಾಸ್ಟಿಂಗ್ ಮಾಡಿದ್ದೀವಿ. ವೆಬ್ಕಾಸ್ಟಿಂಗ್ ಅಂದರೆ ಕ್ಯಾಮೆರಾ ವಿತ್ ಕಂಪ್ಯೂಟರ್ ಆಪರೇಟರ್. ಯಾವ ರೀತಿಯಾಗಿ ಆ ಕ್ಯಾಮೆರಾ ನಾವು ಸೆಟ್ ಮಾಡಿರ್ತೀವಿ ಅಂದರೆ ಆ ಒಂದು ಮತಗಟ್ಟೆಯಲ್ಲಿ ಪೂರ್ತಿ ಒಂದು ಕವರ್ ಆಗಬೇಕು ಆ ಏರಿಯಾ. ಅಂದರೆ 21 ಮತಗಟ್ಟೆಗಳಲ್ಲಿ ವಿಡಿಯೋಗ್ರಾಫರ್ ಇರ್ತಾರೆ. ಇನ್ನು ಈ ಅಷ್ಟು ಮತಗಟ್ಟೆಗಳಿಗೆ ಸಂಬಂಧಪಟ್ಟಂತೆ 200 ಜನ ಸೆಕ್ಟರ್ ಆಫೀಸರ್ಸ್ ಅನ್ನು ನಾವು ನೇಮಕ ಮಾಡಿದ್ದೀವಿ. ERO ಅಂದರೆ ನಮ್ಮ ಸಹಾಯಕ ಚುನಾವಣಾ ಅಧಿಕಾರಿ ಮತ್ತು ಮತಗಟ್ಟೆಗಳ ನಡುವೆ ಇವರು ಕೊಂಡಿಯಾಗಿ ಕೆಲಸ ಮಾಡ್ತಾರೆ. ವಿಶೇಷ ಚೇತನರಿಗೆ ಹಾಗೂ 85 ವರ್ಷ ಮೇಲ್ಪಟ್ಟ ಮತದಾರರಿಗೆ ಮತಕೇಂದ್ರಕ್ಕೆ ಬಂದು ಹಕ್ಕು ಚಲಾಯಿಸಲು ಅನುಕೂಲವಾಗುವಂತೆ ಪ್ರತ್ಯೇಕ ವಾಹನದ ವ್ಯವಸ್ಥೆ ಮಾಡಲಾಗಿದೆ. ಜಿಲ್ಲೆಯಲ್ಲಿ 685 ವಿಶೇಷ ಚೇತನ ಹಾಗೂ 738 ಜನ 85 ವರ್ಷ ಮೇಲ್ಪಟ್ಟ ಮತದಾರರು ಇದ್ದಾರೆ. ಇವರೆಲ್ಲರಿಗೂ ಮತಕೇಂದ್ರಕ್ಕೆ ಬರಲು ಹಾಗೂ ಮತದಾನ ಮುಗಿಸಿ ವಾಪಸ್ ತೆರಳಲು ಆಟೋ ಹಾಗೂ 4 ಚಕ್ರದ ವಾಹನ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಫಿಸಿಕಲ್ ಡಿಸೇಬಲ್ ವೋಟರ್ಸ್ ಅಂತ ನಾವೇನು ಹೇಳಿದ್ವಿ ಅವರಿಗೆ, ನಾವು ಮತ್ತೆ 85 ವಯಸ್ಸು ಮೇಲ್ಪಟ್ಟ ವೋಟರ್ಸ್ ಯಾರು ಮನೆಯಲ್ಲಿ ವೋಟ್ ಮಾಡಿದ್ದಾರೆ ಅವರು, ಕೆಲವರು ಮನೆಗಿಲ್ಲ, ನಾವು ಮತಗಟ್ಟೆಗೆ ಬಂದು ವೋಟ್ ಚಲಾಯಿಸ್ ಮಾಡ್ತೀವಿ ಅಂತ ಅವರು ಹೇಳಿದ್ರು. ಅಂತವರಿಗೆ ನಾವು ಮತದಾನ ದಿನ 7 ನಾವು ವಾಹನದ ವ್ಯವಸ್ಥೆಯನ್ನು ಮಾಡಿಸ್ತಾ ಇದ್ವಿ ನಮ್ಮ ಕಡೆಯಿಂದ, ಜಿಲ್ಲಾಡಳಿತ ವತಿಯಿಂದ. ಆ ರೀತಿಯಾಗಿ ಒಟ್ಟು 686 ಜನ ವಿಕಲಚೇತನರಿಗೆ ನಾವು ವಾಹನದ ವ್ಯವಸ್ಥೆಯನ್ನು ಮಾಡಿಸ್ತಾ ಇದ್ದೀವಿ. ಅವತ್ತಿನ ದಿವಸ 738 ಜನ 85 ವರ್ಷ ಮೇಲ್ಪಟ್ಟಂತ ವೋಟರ್ಸ್ಗೆ, ಸೀನಿಯರ್ ಸಿಟಿಜನ್ಸ್ಗೆ 238 ಸೀನಿಯರ್ ಸಿಟಿಜನ್ಸ್ಗೆ ವಾಹನದ ವ್ಯವಸ್ಥೆ ಅಂದರೆ ಮನೆಯಿಂದ ಪಿಕಪ್ ಮಾಡ್ತೀವಿ, ಅವರಿಗೆ ಪೋಲಿಂಗ್ ಸ್ಟೇಷನ್ವರೆಗೆ ತಗೊಂಡು ಬರ್ತೀವಿ, ಅಲ್ಲಿ ವೀಲ್ ಚೇರ್ ಅರೇಂಜ್ ಮಾಡಿರ್ತೀವಿ, ವೀಲ್ ಚೇರ್ ಅಲ್ಲಿ ಅವರಿಗೆ ಕೂಡಿಸಿ ಮತಗಟ್ಟೆಯ ಒಳಗೆ ಕರ್ಕೊಂಡು ಹೋಗಿ ಅವರಿಗೆ ನೇರವಾಗಿ ಬಂದ ತಕ್ಷಣ ಅವರಿಗೆ ಸ್ಪೆಷಲ್ ಕ್ಯೂನಲ್ಲಿ ಕರ್ಕೊಂಡು ಹೋಗುವಂಥದ್ದು ಸೀನಿಯರ್ ಸಿಟಿಜನ್ ಮತ್ತು ಫಿಸಿಕಲ್ ಡಿಸೇಬಲ್ ವೋಟರ್ಸ್ಗೆ. ಆ ನಿರ್ದೇಶನವನ್ನು ಈಗಾಗಲೇ ನಮ್ಮ ಮತಗಟ್ಟೆಯ ಸಿಬ್ಬಂದಿಗಳಿಗೆ ನಾವು ಕೊಟ್ಟಿದ್ದೀವಿ. ದೆನ್ ವೋಟ್ ಕಾಸ್ಟ್ ಮಾಡಿದ ತಕ್ಷಣ ಅವರು ಹೊರಗೆ ಬಂದಮೇಲೆ ಮತ್ತೆ ಅವರಿಗೆ ಡ್ರಾಪ್ ವ್ಯವಸ್ಥೆ ಮತಗಟ್ಟೆಯಿಂದ ಮನೆಗೆ. ಈ ರೀತಿಯಾಗಿ ನಾವು ವಾಹನವನ್ನು ಐಡೆಂಟಿಫೈ ಮಾಡಿದ್ವಿ. ಅವರಿಗೆ ಆಟೋ ಇರ್ಬೋದು ಅಥವಾ ವಾಹನ ಇರ್ಬೋದು, ಫೋರ್ ವೀಲರ್ ಇರ್ಬೋದು, ಆ ಥರ ನಾವು ಬುಕ್ಕಿಂಗ್ ಮಾಡಿ ಈಗಾಗಲೇ ಆ ವಾಹನದ ತಯಾರಿಯನ್ನು ಕೂಡ ನಾವು ಮಾಡಿಕೊಂಡಿದ್ದೀವಿ ಪ್ರತಿ ಗ್ರಾಮ ಮಟ್ಟದಲ್ಲಿ. ಮತ್ತು ಇದಕ್ಕೂ ಅರೇಂಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ MRWಗಳ ಸೇವೆಯನ್ನು ಕೂಡ ನಾವು ಬಳಸಿಕೊಂಡಿದ್ವಿ. ಮತದಾನ ದಿನದಂದು ಮತಗಟ್ಟೆಯಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನ ಜಿಲ್ಲಾಡಳಿತದಿಂದ ಆಯೋಜಿಸಲಾಗಿದ್ದು, ಚುನಾವಣಾ ಸಿಬ್ಬಂದಿಗಳಿಗೆ ಹೆಲ್ತ್ ಕಿಟ್ ಹಾಗೂ ಮೆಡಿಸಿನ್ ಕಿಟ್ಗಳನ್ನ ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಲಾಗ್ತಿದೆ ಎಂದರು. ಅಂದರೆ ಕೈಗಾದಿಂದ ನಮಗೆ ಒಂದು ಕಿಟ್ ಕೂಡ ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಚುನಾವಣಾ ಸಿಬ್ಬಂದಿಗಳಿಗೆ. ಅವರು ಒಂದು 6-7 ಐಟಮ್ ಇರುವಂಥ ಕಿಟ್ ಕೂಡ ಅವರು ಅಲಾಂಗ್ ವಿತ್ ದಿಸ್ ಪ್ಲಾಸ್ಟಿಕ್ ಕವರ್ ನಮಗೆ ಕೊಟ್ಟಿದ್ದಾರೆ. ಒಂದು ದಿಸ್ ಇಸ್ ಅ ಕಿಟ್ ವಿ ಆರ್ ಪ್ರೊವೈಡಿಂಗ್. ಇದ್ರ ಜೊತೆಗೆ ಹೆಲ್ತ್ ಕಿಟ್ ಕೂಡ ನಾವು ಕೊಡ್ತಾ ಇದ್ವಿ. ಪ್ರತಿ ಮತಗಟ್ಟೆಗೆ ಹೆಲ್ತ್ ಕಿಟ್ ಪ್ಲಸ್ ದಿಸ್ ಎಸೆನ್ಷಿಯಲ್ ಕಿಟ್ ಪ್ಲಸ್ ನಮ್ಮ EVM ಮಷಿನ್ಸು ಮತ್ತು 30 ಲೀಟರ್ ವಾಟರ್ ಕ್ಯಾನು, ಇಷ್ಟನ್ನು ನಾವು ಅವರಿಗೆ ಅವತ್ತಿನ ದಿವಸ ಅಂದರೆ ಮಸ್ಟ್ರಿಂಗ್ 6 ತಾರೀಕು ಅವರು ನಮ್ಮ ಚುನಾವಣಾ ಸಿಬ್ಬಂದಿ
ಮತಗಟ್ಟೆಗೆ ತೆರಳುವಂತ ಸಂದರ್ಭದಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಈಗಾಗಲೇ ಮನೆ ಮನೆ ಮತದಾನ ಪ್ರಕ್ರಿಯೆ ಮುಕ್ತಾಯಗೊಂಡಿದ್ದು 95% ಮತದಾನವಾಗಿದೆ. ಓರ್ವ ಸೆಕ್ಟರ್ ಆಫೀಸರ್, 2 ಪೋಲಿಂಗ್ ಆಫೀಸರ್, ಓರ್ವ ಬಿಎಲ್ಒ ಪೊಲೀಸ್ ಸಿಬ್ಬಂದಿ ಸೇರಿ ಮನೆ ಮನೆಗೆ ತೆರಳಿ ಯಶಸ್ವಿ ಮತದಾನಕ್ಕೆ ಸಹಕರಿಸಿದ್ದಾರೆ. 85 ವರ್ಷ ಮೇಲ್ಪಟ್ಟ ಹಾಗೂ ವಿಶೇಷ ಚೇತನರು ಸೇರಿದಂತೆ ಒಟ್ಟು 5023 ಇದ್ದ ಮತದಾರರಲ್ಲಿ 4819 ಜನ ಮತದಾನ ಮಾಡಿದ್ದು 64 ಜನ ಮರಣ ಹೊಂದಿದ್ರೆ 140 ಜನ ವಾಸಸ್ಥಾನದಲ್ಲಿ ಇಲ್ಲವಾಗಿದ್ದಾರೆ. ಹೀಗಾಗಿ ಒಟ್ಟು 204 ಮತಗಳು ಬಾಕಿ ಉಳಿಯುವಂತಾಗಿದೆ. ವಯಸ್ಸಕ್ಕಿಂತ ಮೇಲ್ಪಟ್ಟಂತವರಿಗೆ ಮಾತ್ರ ಅವಕಾಶ ಇತ್ತು, ಮತ್ತು ಫಿಸಿಕಲ್ ಡಿಸೇಬಲ್ ವೋಟರ್ಸ್ಗೆ ಮಾತ್ರ ಅವಕಾಶ ಇತ್ತು. ಒಟ್ಟು ಆ ಥರ ಬೇಡಿಕೆ ಬಂದಂಥದ್ದನ್ನು ನಾವು ಪಟ್ಟಿ ಮಾಡಿದಾಗ 5023 ನಮಗೆ ರಿಕ್ವೆಸ್ಟ್ ಬಂದಿತ್ತು. ಅದರಲ್ಲಿ 4819 ಜನ ಮತದಾನ ಮಾಡಿದ್ದಾರೆ. ಸೊ ಇಟ್ ಈಸ್ ಕಮಿಂಗ್ ಟು 95% ಹೆಚ್ಚಿನ ಒಂದು ಮತದಾನ ಆಗಿತ್ತು. ಇನ್ನು ನಾವು ಮನೆಗೆ ಹೋದಾಗಲೇ ಕೆಲವರು ಡೆತ್ ಆಗಿರುವಂಥದ್ದು, ಹಿಂದಿನ ದಿನವೇ ಡೆತ್ ಆದರು, ಅವರು ಮರಣ ಹೊಂದಿದ್ದಾರೆ ಹೋಗಿ ಅಂತ ಹೇಳುವಂಥ ಪ್ರಕ್ರಿಯೆಗಳು ಕೂಡ ನಡೆದಿದೆ. 140 ಜನ ಅಬ್ಸೆಂಟು, 64 ಜನ ಮರಣ ಹೊಂದಿರುವವರು, ಒಟ್ಟು 204 ಜನರನ್ನ ನಾವು ಈ ಕಾರಣಗಳನ್ನ ಬಿಟ್ಟಿದ್ವಿ. ಮತದಾರರನ್ನ ಆಕರ್ಷಿಸಲು ಜಿಲ್ಲೆಯಲ್ಲಿ 68 ಮಾದರಿ ಮತಗಟ್ಟೆಗಳನ್ನ ನಿರ್ಮಿಸಲಾಗಿದ್ದು, ಇವುಗಳಲ್ಲಿ 25 ಮಹಿಳಾ ಮತಗಟ್ಟೆ, 17 ಯುವ ಮತಗಟ್ಟೆ, 10 ವಿಕಲಚೇತನ ಮತಗಟ್ಟೆ ಹಾಗೂ 16 ಪಾರಂಪರಿಕ ಮತಗಟ್ಟೆಗಳನ್ನ ನಿರ್ಮಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಅಪರ ಜಿಲ್ಲಾಧಿಕಾರಿ ಪ್ರಕಾಶ್ ರಜಪೂತ್ ಇದ್ದರು. ಒಟ್ಟು ಜಿಲ್ಲೆಯಲ್ಲಿ 68 ಪೋಲಿಂಗ್ ಸ್ಟೇಷನ್ಗಳನ್ನು ವಿಶೇಷ ಮಾಡಿದ್ವಿ. ಇದನ್ನು ಹೊರತುಪಡಿಸಿನೂ ಕೂಡ ನಾನು ನಮ್ಮ ಚೀಫ್ ಆಫೀಸರ್ಗೆ, ನಗರಸಭೆ ಕಮಿಷನರ್ಗೆ, ಪಿಡಿಒಗಳಿಗೆ, ನಿಮ್ಮ ನಿಮ್ಮ ಕ್ರಿಯೇಟಿವಿಟಿ ಮೇಲೆ ನೀವು ಚೆನ್ನಾಗಿ ಮಾಡಿ, ಮಾಡಿದವರಿಗೂ ಕೂಡ ನಾವು ಅನುದಾನ ಕೊಡ್ತೀವಿ ಅಂತ ಹೇಳಿದ್ವಿ. ಅವರು ಕೆಲವು ಕಡೆ ತಮ್ಮದು ಸ್ವ ಆಸಕ್ತಿಯಿಂದ ಸುಮಾರು ಮತಗಟ್ಟೆಗಳನ್ನು ತಾವೇ ಸೆಲೆಕ್ಟ್ ಮಾಡಿಕೊಂಡು ಚೆನ್ನಾಗಿ ಅವರು ಮತಗಟ್ಟೆಗಳಿಗೆ ರಿಪೇರಿ, ದುರಸ್ತಿ, ಬಣ್ಣ ಮಾಡುವಂಥದ್ದು, ಮತ್ತು ಅವತ್ತಿನ ದಿವಸ ನೆರಳಿನ ವ್ಯವಸ್ಥೆ ಮಾಡುವಂಥದ್ದು, ಕುಡಿಯ ನೀರಿನ ವ್ಯವಸ್ಥೆ ಮಾಡುವಂಥದ್ದು ಕೆಲಸ ಮಾಡ್ತಾ ಇದ್ದಾರೆ, ಅಪಾರ್ಟ್ ಫ್ರಮ್ ದಿ 68 ಪೋಲಿಂಗ್ ಸ್ಟೇಷನ್ಸು. ಇದು ಒಟ್ಟಾರೆ ಚುನಾವಣೆ ಪ್ರಕ್ರಿಯೆ. ಇನ್ನು ಕೌಂಟಿಂಗ್ ತಮಗೆಲ್ಲ ಗೊತ್ತಿರುವಂತೆ ಬಳಿಗ ಕಾಲೇಜಲ್ಲಿ ನಾವು ಕೌಂಟಿಂಗಿಗೆ ಕುಮಟಾದಲ್ಲಿ ತಯಾರಿ ಮಾಡ್ಕೊಂಡಿದ್ದೀವಿ. 7ನೇ ತಾರೀಕು ಆನ್ ದ ಡೇ ಆಫ್ ಪೋಲ್ ನಾವು ಡ್ರೈ ಡೇ ಅಂತ ಈಗಾಗಲೇ ನಾನು ಡಿಕ್ಲೇರ್ ಮಾಡಿದ್ದೀನಿ. ಅವತ್ತಿನ ದಿವಸ ಮದ್ಯಪಾನ ನಿಷೇಧ ಇರ್ತದೆ. 144 ಸೆಕ್ಷನ್ ಕೌಂಟಿಂಗ್ ಡೇದು ಸುತ್ತಾನೂ ಇರ್ತದೆ, ಪೋಲಿಂಗ್ ಡೇ ಸುತ್ತಾನೂ ಇರ್ತದೆ. ಮತ್ತು 200 ಮೀಟರ್ ವ್ಯಾಪ್ತಿಯಲ್ಲಿ, ಪ್ರತಿ ಮತಗಟ್ಟೆಯ 200 ಮೀಟರ್ ವ್ಯಾಪ್ತಿಯಲ್ಲಿ ಈ ಒಂದು 144 ನಿಷೇಧ ಜಾರಿಯಲ್ಲಿರ್ತದೆ. ಸೊ 7ನೇ ತಾರೀಕು ಮದ್ಯಪಾನ ನಿಷೇಧ ಇರ್ತದೆ. ಸೊ ಇದನ್ನು ಕೂಡ ಆಲ್ರೆಡಿ ನಾನು ಆದೇಶ ಮಾಡಿದ್ದೀನಿ. ಈ ಮದ್ಯಪಾನದ ನಿಷೇಧದ ಜೊತೆಗೆ ಅವತ್ತಿನ ದಿವಸ ಯಾವುದೇ ಸಂತೆ ಇದ್ದರೆ, ಯಾವುದೇ ಜಾತ್ರೆ ಇದೆ, ಅದನ್ನು ಕೂಡ ನಾನು ಬ್ಯಾನ್ ಅಂತ ಆರ್ಡರ್ ಮಾಡಿದ್ದೀನಿ. ಯಾವತ್ತು ಯಾವುದೇ ಸಂತೆ, ಹಬ್ಬ, ಜಾತ್ರೆ ಯಾವುದು ನಾವು ಮಾಡ್ತಾ ಇಲ್ಲ. ಯಾಕಂದರೆ ಸಂತೆ ಜಾತ್ರೆ ಯಾವುದಲ್ಲಿ ದುಡ್ಡು ಕಾಸು ಅಥವಾ ಏನಾದರೂ ಆಫರ್ಸ್ ಮಾಡುವಂಥ ಚಾನ್ಸಸ್ ಇರುತ್ತೆ, ಅಲ್ಲೆಲ್ಲ ಹೋಗಿ ನಾವು ಅದನ್ನು ಸರ್ಚ್ ಮಾಡಲಿಕ್ಕೆ ಆಗಲ್ಲ ಅನ್ನುವಂಥ ಒಂದು ದೃಷ್ಟಿನಲ್ಲಿ ಅವತ್ತಿನ ದಿವಸ ಯಾವುದೇ ಮಾಸ್ ಪ್ರೋಗ್ರಾಮ್ಸ್ ಇದೆ ಅದನ್ನು ನಾವು ಬ್ಯಾನ್ ಮಾಡಿ ಆರ್ಡರ್ ಮಾಡಿದ್ದೀನಿ ಈಗಾಗಲೇ. ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿ ಪ್ರಜ್ವಲ್ ರೇವಣ್ಣ ಮತ್ತು ಎಚ್ ಡಿ ರೇವಣ್ಣರನ್ನ ಬಂಧಿಸಿ ಸೂಕ್ತ ತನಿಖೆ ನಡೆಸಿ ಶಿಕ್ಷೆಗೊಳಪಡಿಸಬೇಕು. ಸಂತ್ರಸ್ತ ಮಹಿಳೆಯರನ್ನ ರಕ್ಷಿಸಬೇಕೆಂದು ಎಡ ಸಂಘಟನೆಗಳ ನೇತೃತ್ವದಲ್ಲಿ ದಾಂಡೇಲಿಯಲ್ಲಿ ಧರಣಿ ನಡೆಸಿ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ರೇವಣ್ಣನನ್ನು ಬಂಧಿಸಿ ಕ್ರೂರವಾಗಿ ಶಿಕ್ಷಿಸಿ ಪ್ರಜ್ವಲ್ ರೇವಣ್ಣನನ್ನು ಬಂಧಿಸಿ ಶಿಕ್ಷಿಸಿ. ಈ ಸಂದರ್ಭದಲ್ಲಿ ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ ಸುಂದರಂ, ರಾಜ್ಯ ಕಾರ್ಯದರ್ಶಿ ಯಮುನಾ ಗಾಂವ್ಕರ್, ಡಿವೈಎಫ್ಐನ ಡಿ ಸ್ಯಾಮ್ಸನ್, ಜನವಾದಿ ಮಹಿಳಾ ಸಂಘಟನೆಯ ರತ್ನದೀಪ ಎನ್ಎಂ ಘಟನೆ ಖಂಡಿಸಿ ಮಾತನಾಡಿದರು. ಕಳೆದ ಕೆಲವು ದಿನಗಳಿಂದ ಹಾಸನದಲ್ಲಿ ಪೆನ್ಡ್ರೈವ್ ಮುಖಾಂತರ ಲೈಂಗಿಕ ಚಿತ್ರಗಳು ಮತ್ತು ದೃಶ್ಯಗಳನ್ನ ಹಂಚಲಾಗ್ತಿದೆ. ಆ ಲೈಂಗಿಕ ಚಿತ್ರಗಳು ಮತ್ತು ದೃಶ್ಯಗಳು ವಾಟ್ಸ್ಆಪ್ಗಳಲ್ಲಿ ಹರಿದಾಡ್ತಿವೆ. ಈ ವಿಚಾರ ಸಾಮಾಜಿಕ ಮಾಧ್ಯಮಗಳಲ್ಲಿ ತೀವ್ರ ಚರ್ಚೆಗೊಳಗಾಗುತ್ತಿದ್ದು, ಎಲ್ಲೆಡೆ ಈ ಕೃತ್ಯದ ಕುರಿತು ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ. ಪ್ರತಿದಿನ ಹೊಸ ಹೊಸ ಚಿತ್ರಗಳು ಮತ್ತು ದೃಶ್ಯಗಳನ್ನ ಬಿಡುಗಡೆ ಮಾಡಲಾಗ್ತಿದೆ. ಈ ಚಿತ್ರಗಳು ಮತ್ತು ದೃಶ್ಯಗಳಲ್ಲಿರುವ ಮಹಿಳೆಯರ ಖಾಸಗಿ ಮತ್ತು ಕೌಟುಂಬಿಕ ಬದುಕು ಚಿತ್ರವಾಗಿದೆ. ಕೆಲವರು ಆತ್ಮಹತ್ಯೆಗೂ ಪ್ರಯತ್ನಿಸಿರುವ ವರದಿಗಳಿವೆ. ಯಾವ ಕ್ಷಣದಲ್ಲಿ ಯಾವಾಗ ಮತ್ತೊಂದು ಪೆನ್ಡ್ರೈವ್ ಹೊರಬರುತ್ತದೆಯೋ, ಅದರಲ್ಲಿ ಯಾವ ಮಹಿಳೆಯ ಖಾಸಗಿ ಚಿತ್ರಗಳು ಮತ್ತು ದೃಶ್ಯಗಳು ಬಿತ್ತರಗೊಳ್ಳಲಿವೆಯೋ ಎಂಬ ಆತಂಕ ಮತ್ತು ಕುತೂಹಲ ಎಲ್ಲೆಡೆ ಹರಡಿದೆ. ನಿಷ್ಪಕ್ಷಪಾತ ತನಿಖೆ ನಡೆಸಿ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗೆ ರಕ್ಷಣೆ ಮತ್ತು ನ್ಯಾಯವನ್ನ ಒದಗಿಸಿಕೊಡಬೇಕು. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ರಾಜಕೀಯ ಲಾಭವನ್ನಷ್ಟೇ ಗುರಿಯಾಗಿಸಿಕೊಂಡು ಮಹಿಳೆಯರ ಖಾಸಗಿ ಬದುಕಿನ ಲೈಂಗಿಕ ಚಿತ್ರಗಳು ಮತ್ತು ದೃಶ್ಯಗಳನ್ನ ಸಾರ್ವಜನಿಕವಾಗಿ ಬಿತ್ತರಿಸುವುದು ಅತ್ಯಂತ ಹೀನ ಕೃತ್ಯವಾಗಿದೆ. ಹಾಗಾಗಿ ಈ ಪೆನ್ಡ್ರೈವ್ ಇಲ್ಲವೇ ಜಾಲತಾಣದ ಮೂಲಕ ಹರಡೋದನ್ನು
ಪ್ರಕರಣಗಳನ್ನು ತಡೆಗಟ್ಟಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಿಐಟಿಯು ಸಂಚಾಲಕ ಸಲೀಂ ಸೈಯದ್, ಜನವಾದಿ ಮಹಿಳಾ ಸಂಘಟನೆಯ ರೇಣುಕಾ, ಡಿವೈಎಫ್ಐನ ಇಮ್ರಾನ್ ಖಾನ್, ಸಲ್ಮೋನ್ ರಾಜ್ ಇಲ್ಲೂರಿ, ಕಾಂತಿರಾಜ್, ಇರ್ಷಾದ್ ರಾಣೆಬೆನ್ನೂರ್, ವಿಠಲ್ ರೇಣುಕೆ, ದಾಂಡೇಲಿ ಪದ್ಮಕಾಳೆ, ಸೇವಂತಿ ದಬಾಲಿ, ಮಂಜುಳಾ ನಾಯರ್ ಮುಂತಾದವರು ಇದ್ದರು. ಅತ್ಯಾಚಾರಕ್ಕೆ ಒಳಗಾದ ಯುವತಿಯರಿಗೆ ನ್ಯಾಯ ಸಿಗಲೇಬೇಕು. ಅತ್ಯಾಚಾರಕ್ಕೆ ಒಳಗಾದ ಎಲ್ಲರಿಗೂ ನ್ಯಾಯ ಸಿಗಲೇಬೇಕು. ಜಿಲ್ಲೆಯ ಜನರ ಹಿತಾಸಕ್ತಿ ಕಾಪಾಡಲು ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದ್ದು, ಅಭಿವೃದ್ಧಿ ಪ್ರಯತ್ನ ಏನು ಎನ್ನುವುದನ್ನು ಸಮರ್ಪಕ ಉತ್ತರ ನೀಡಲು ಸಾಧ್ಯವಾಗದೆ ಅಡ್ಡಗೋಡೆ ಮೇಲೆ ದೀಪ ಇಡುವಂತಹ ಹೇಳಿಕೆ ನೀಡುತ್ತಿರುವುದು ಹಾಸ್ಯಾಸ್ಪದ ಎಂದು ಬಿಜೆಪಿ ಜಿಲ್ಲಾ ವಕ್ತಾರ ಸದಾನಂದ ಭಟ್ ಆರೋಪಿಸಿದರು. ಕುಮಟಾದಲ್ಲಿ ನಾವು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಪ್ರಾರಂಭ ಮಾಡ್ತೇವೆ ಅನ್ನುವಂತಹ ಚುನಾವಣಾ ಸ್ಲೋಗನ್ ಅನ್ನು ಮತ್ತೊಮ್ಮೆ ಪ್ರಯೋಗವನ್ನು ಮಾಡಿದ್ದಾರೆ. ನಾನು ಸ್ಪಷ್ಟವಾಗಿ ಅವರಿಗೆ ಕೇಳಿದ್ದೆ, ಮಲ್ಟಿ ಸ್ಪೆಷಾಲಿಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಪರಿಸರ ವಿಶ್ವವಿದ್ಯಾಲಯವನ್ನು ಸರ್ಕಾರ ಘೋಷಿಸಿದ್ದಂಥದ್ದನ್ನು ಯಾಕೆ ಉತ್ತರ ಕನ್ನಡ ಜಿಲ್ಲೆಯಿಂದ ನೀವು ಕೈಬಿಟ್ಟಿದ್ದೀರಿ ಅನ್ನೋದ್ರ ಬಗ್ಗೆ ಕೇವಲ ಚುನಾವಣಾ ಹೇಳಿಕೆಯನ್ನು ಮಾತ್ರ ನೀಡ್ತಾ ಇದ್ದಾರೆ ಬಿಟ್ಟರೆ, ಒಂದು ಜವಾಬ್ದಾರಿಯುತವಾದಂತಹ ರಾಜ್ಯ ಸರ್ಕಾರವಾಗಿ ಯಾವುದೇ ಒಂದು ಅಧಿಕೃತವಾದಂತಹ ಕ್ರಮವನ್ನು ಕೈಗೊಂಡಿಲ್ಲ ಅನ್ನೋದ್ರ ಬಗ್ಗೆ ಖಂಡಿತವಾಗಿ ನಾವು ವಿಷಾದವನ್ನು ವ್ಯಕ್ತಪಡಿಸುತ್ತೇವೆ. ಶಿರಸಿ ನಗರದ ದೀನದಯಾಳ್ ಸಭಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರದಲ್ಲಿ ಕುಮಟಾದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಶಿರಸಿಯಲ್ಲಿ ಪರಿಸರ ವಿಶ್ವವಿದ್ಯಾಲಯವನ್ನ ಘೋಷಣೆ ಮಾಡಲಾಗಿತ್ತು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಯಾಕೆ ಕೈಬಿಡಲಾಗಿದೆ ಎನ್ನುವುದಕ್ಕೆ ಉತ್ತರ ನೀಡಬೇಕು. ವಿಧಾನಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ ಬಿಡುಗಡೆಗೊಳಿಸಿದ ಪ್ರಣಾಳಿಕೆಯಲ್ಲಿ ಫಾರ್ಮ್ 3 ಸಮಸ್ಯೆ 15 ದಿನಗಳೊಳಗೆ ಬಗೆಹರಿಸಲಾಗುತ್ತದೆ, ಹಿಂದೂ ಕಾರ್ಯಕರ್ತರ ಮೇಲಿನ ಪ್ರಕರಣ ವಾಪಸ್ಸು ಪಡೆಯಲಾಗುತ್ತದೆ, ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಸೇರಿದಂತೆ ಇನ್ನಿತರ ವಿಷಯಗಳನ್ನು ಹೇಳಿದ್ದರು. ಅಧಿಕಾರಕ್ಕೆ ಬಂದು ವರ್ಷವಾದರೂ ನೀಡಿದ ಭರವಸೆ ಯಾಕೆ ಈಡೇರಿಸಿಲ್ಲ? ಕಾಂಗ್ರೆಸ್ ನಾಯಕರು ಬರೀ ಬಾಯಿಯಲ್ಲಿ ಹೇಳೋದನ್ನ ನಿಲ್ಲಿಸಲಿ ಎಂದು ವಾಗ್ದಾಳಿ ನಡೆಸಿದರು. ಶಿರಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕಾರ್ಯಕ್ರಮದಿಂದ ಬಿರುಗಾಳಿ ಎದ್ದಿರುವುದನ್ನ ಕಾಂಗ್ರೆಸ್ಗೆ ಸಹಿಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ. ಒಮ್ಮೆ ಸಂಸದರಾಗಿದ್ದ ಮೇಡಮ್ ಮಾರ್ಗರೇಟ್ ಆಳ್ವ ಜಿಲ್ಲೆಗೆ ಏನು ಕೊಡುಗೆ ನೀಡಿದ್ದಾರೆ? ಮಗನ ಭವಿಷ್ಯಕ್ಕಾಗಿ ಈಗ ಬಂದಿದ್ದೀರಿ, ಇಷ್ಟು ದಿನ ಎಲ್ಲಿ ಹೋಗಿದ್ದೀರಿ? ಪ್ರಚಾರ ಭಾಷಣ ಮಾಡುತ್ತಾ ಫೋಟೋಗೆ ಪೋಸ್ ಕೊಡುವುದನ್ನ ಬಂಡವಾಳ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಸಂಘಟನೆಯಲ್ಲಿ ಸಂಪೂರ್ಣ ವಿಫಲವಾಗಿದ್ದು ಹತಾಶರಾಗಿ ಗ್ಯಾರಂಟಿ ಇಟ್ಟುಕೊಂಡು ಚುನಾವಣೆ ಎದುರಿಸಲು ಹೊರಟಿದೆ. ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಮಾತನಾಡಲಾಗದೆ ಹಣದ ಬಲದ ಮೇಲೆ ಚುನಾವಣೆ ನಡೆಸುವ ಪ್ರಯತ್ನ ಮಾಡುತ್ತಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಳು ಮಾಡಲು ಕಾಂಗ್ರೆಸ್ ಬಹಳಷ್ಟು ದೊಡ್ಡ ಕೊಡುಗೆ ನೀಡುತ್ತಿದೆ ಎಂದು ಆರೋಪಿಸಿದರು. ನರೇಂದ್ರ ಮೋದಿ 3ನೇ ಬಾರಿ ಪ್ರಧಾನಿಯಾಗಲು ನಮ್ಮ ಸಂಸದರನ್ನ ಆಯ್ಕೆ ಮಾಡಲು ಕ್ಷೇತ್ರದ ಜನತೆ ತೀರ್ಮಾನಿಸಿದ್ದಾರೆ. ಹಣದ ಆಮಿಷಕ್ಕೆ ಕ್ಷೇತ್ರದ ಜನ ಮರಳಾಗುವುದಿಲ್ಲ. ಜಿಲ್ಲೆಯ ಅಭಿವೃದ್ಧಿಗೆ ವಿಶ್ವೇಶ್ವರ ಹೆಗಡೆ ಸಮರ್ಥರಾದ ಅಭ್ಯರ್ಥಿಯಾಗಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ರಮೇಶ್ ನಾಯ್ಕ ಕುಪ್ಪಳ್ಳಿ, ನಗರ ಮಂಡಲಾಧ್ಯಕ್ಷ ಆನಂದ್ ಸಾಲೇರ್, ಪ್ರಮುಖರಾದ ರಮಾಕಾಂತ್ ಭಟ್, ಆರ್ವಿ ಹೆಗಡೆ ಚಿಪಗಿ, ಮಾಂತೇಶ್ ಹಾದಿಮನಿ, ಗಣಪತಿ ನಾಯ್ಕ, ಗ್ರಾಮೀಣ ಮಂಡಲಾಧ್ಯಕ್ಷೆ ಉಷಾ ಹೆಗಡೆ ಮತ್ತಿತರರು ಇದ್ದರು. ಚುನಾವಣಾ ರಾಜಕಾರಣಿಗಳು ಉತ್ತರ ಕನ್ನಡ ಜಿಲ್ಲೆಯ ಬಹುದಿನದ ಬೇಡಿಕೆಯಾದಂತಹ ಡಿಸಿಎಂ ಅವರು ಏನು ಹೇಳಿದ್ದಾರೆ, ಹಿಂದೆ ಕಾಂಗ್ರೆಸ್ ಗೆಲ್ಲುವಂತಹ ಸಂದರ್ಭದೊಳಗೆ ಹಲವಾರು ಪ್ರಣಾಳಿಕೆಗಳನ್ನು ಘೋಷಣೆಗಳನ್ನು ಉತ್ತರ ಕನ್ನಡ ಜಿಲ್ಲೆ ಒಳಗೆ ಮಾಡಿತ್ತು. ಫಾರ್ಮ್ 3 ಒಂದು ತಿಂಗಳದೊಳಗೆ ಬಗೆಹರಿಸ್ತೇವೆ, ಹಾಗೆ ಹಿಂದೂ ಅಮಾಯಕರ ಮೇಲೆ ಹಾಕಿರುವಂತಹ ಕೇಸ್ಗಳನ್ನು 2 ತಿಂಗಳದೊಳಗೆ ವಾಪಸ್ ತೆಗೆದುಕೊಳ್ಳುತ್ತೇವೆ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತೇವೆ, ಹೀಗೆ ಕನಸಿನ ಒಂದು ರಾಮರಾಜ್ಯದ ಸ್ಥಾಪನೆಯ ಘೋಷಣೆಯನ್ನು ಒಂದು ತಿಂಗಳದ ಗಡುವನ್ನು ಇಟ್ಟುಕೊಂಡು ಮಾಡಿದಂಥವರು ಅಧಿಕಾರದಲ್ಲಿರುವಂತಹ ಮಾನ್ಯ ಉಪಮುಖ್ಯಮಂತ್ರಿಗಳು ನಿನ್ನೆ ಘೋಷಣೆ ಮಾಡದಂತೆ ಚುನಾವಣಾ ನೀತಿ ಸಂಹಿತೆ ಮುಗಿತಾ ಇದ್ದಂತೆ ಅವರ ನಿಜವಾದ ಸಾಮರ್ಥ್ಯ ಇದ್ದರೆ ಅಡಿಗಲ್ಲನ್ನು ಹಾಕಿ ಉತ್ತರ ಕನ್ನಡ ಜಿಲ್ಲೆಯ ಜನತೆಗೆ ನ್ಯಾಯ ಕೊಡಲಿ ಅನ್ನುವಂತಹ ಆಗ್ರಹವನ್ನು ನಾನು ತಮ್ಮ ಮುಖಾಂತರ ಮಾಡಿಕೊಳ್ತೇನೆ. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ.
ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.